हलो स्नेहितरे नमस्ते, ना निम्म श्रीकांत। इवत्तु नानु निमगे फोन मेमोरी एष्टु जन मोबाइल फोन मेमोरी फुल आगिदे, सम डिलीट डाटा फस्ट, सम डिलीट डाटा फस्ट अंत मेसेज बरुत्तिरुत्ते, नोडितिरल्ल अव मेसेज फुल आगिदे अथवा मेमोरी फुल आगिदे, डिलीट माडोदे हेगे एनु अंत किरिकिरि आगता इरुत्ते। अदरल्लू मस्ट अंड शुड यारु टेलीग्राम अन्नु बळसतारो अवरिगे जास्ति आगि ई प्रॉब्लम बरुत्ते। स्नेहितरे ಎಲ್ಲಿ ಮೆಮೊರಿ ಸ್ಟೋರೇಜ್ ಆಗುತ್ತೆ, ಯಾವ ರೀತಿ ಆ ಮೆಮೊರಿ ಖಾಲಿ ಮಾಡಬೇಕು, ಫೋನನ್ನು ಫಾರ್ಮೆಟ್ ಮಾಡದೆ ಎಲ್ಲಿ ಯಾವ ರೀತಿಯಾಗಿ ಮೆರೋ ಫಾರ್ಮೆಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿ ಸ್ನೇಹಿತರೆ। ನೀವು ಈ ರೀತಿ ಟೆಲಿಗ್ರಾಮನ್ನು ಓಪನ್ ಮಾಡ್ತೀರಿ, ನೀವು ಏನೇನು ಮೆಸೇಜು ಅಥವಾ ಇಮೇಜು ವಿಡಿಯೋವನ್ನು ನೋಡ್ತಿರಲ್ಲ ಅದೆಲ್ಲ ಸ್ನೇಹಿತರೆ ಆಟೋಮೆಟಿಕಲಿ ಡೌನ್ಲೋಡ್ ಆಗಿ ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಸ್ಟೋರೇಜ್ ಆಗಿರುತ್ತೆ, ನಿಮಗೆ ಗೊತ್ತೇ ಇರಲ್ಲ। ನಿಮ್ಮ ಫೋನ್ ಮೆಮೊರಿ 64 GB ಇರಲಿ, 128 GB ಇರಲಿ, ಹೆವಿ ಫುಲ್ ಆಗಿರುತ್ತೆ। ಯಾವ ಫುಲ್ ಆಯಿತು, ಹೇಗೆ ಫುಲ್ ಆಯಿತು ಅಂತೇಳಿ ನಿಮಗೆ ಗೊತ್ತೇ ಆಗಲ್ಲ ಸ್ನೇಹಿತರೆ। ಮೆಸೇಜ್ ಎರರ್ ಮಾತ್ರ ಬರುತ್ತೆ, ಫೈಲ್ ಮ್ಯಾನೇಜರ್ ಫುಲ್ ಆಗಿದೆ ಅಂತೇಳಿ। ಆ ರೀತಿ ಫೈಲ್ ಮ್ಯಾನೇಜರ್ ಫುಲ್ ಆಗಿರುವ ಮೆಮೊರಿಯನ್ನು ಕ್ಲಿಯರ್ ಮಾಡೋದು ಹೇಗೆ, ಟೆಲಿಗ್ರಾಮಿಗೆ ಸಂಬಂಧಪಟ್ಟಂಥ ಮೆಮೊರಿಯನ್ನು ಕ್ಲಿಯರ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ। ಎಷ್ಟೋ ಜನರಿಗೆ ಈ ಮೆಥಡ್ ಗೊತ್ತಿಲ್ಲ ಸ್ನೇಹಿತರೆ। ನನ್ನ ಚಾನಲ್ಗೆ ನೀವೇನಾದ್ರು ಫಸ್ಟ್ ಟೈಮ್ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ। ಹೀಗೆ ಮೆಮೊರಿಯನ್ನು ಕ್ಲಿಯರ್ ಮಾಡೋದು, ಯಾವ ಮೆಥಡ್ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ। ನೋಡಿ ಸ್ನೇಹಿತರೆ, ನೀವು ಫಸ್ಟು ನಿಮ್ಮ ಫೈಲ್ ಮ್ಯಾನೇಜರನ್ನು ಓಪನ್ ಮಾಡಬೇಕಾಗುತ್ತೆ ಸ್ನೇಹಿತರೆ। ಫೈಲ್ ಮ್ಯಾನೇಜರ್ ಓಪನ್ ಮಾಡಿದ ನಂತರ ನಿಮ್ಮ ನೋಡಿ ಈಗ ಈ ರೀತಿ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತಲ್ಲ, ಇದನ್ನು ಎಡಭಾಗದಲ್ಲಿ ಜಾರಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ। ಎಡಭಾಗದಲ್ಲಿ ಸರಿಸಿ, ನನಗೆ ಸರಿಸಿ ತೋರಿಸ್ತೀನಿ ನೋಡಿ, ಈ ಎಡಭಾಗ ಸರಿಸಿದಾಗ ನಿಮ್ಮದಲ್ಲಿ ಆಂಡ್ರಾಯ್ಡ್ ಏನಂತ ಒಂದು ಆಪ್ಷನ್ ಬರುತ್ತೆ ನೋಡಿ ಸ್ನೇಹಿತರೆ, ಆ್ಯಂಡ್ರಾಯ್ಡ್ ಅಂತ ಇದೆಯಲ್ಲ ಆ ಸೇರಿ ಫುಲ್ ಸಾಲಾಗಿರುತ್ತೆ ಆ್ಯಂಡ್ರಾಯ್ಡ್ ನೋಡಿ। ಇಲ್ಲಿ ಕೆಳಭಾಗದಲ್ಲಿ ಎಲ್ಲಿ ಟೆಲಿಗ್ರಾಮನ್ನು ಫೈಲ್ ಮ್ಯಾನೇಜರ್ ಆಪ್ಷನ್ ಕಾಣಲ್ಲ, ಹಾಗಾಗಿ ನೀವು ಅಲ್ಲಿ ಆ್ಯಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ। ನೋಡಿ ಒಂದು ನಿಮಿಷ ನಾನು ಮಾಡ್ತಾ ಇದ್ದೀನಿ, ಸ್ವಲ್ಪ ವೇಟ್ ಮಾಡಿ, ಮಾಡಿದೆ ಈಗ ನೋಡಿ। ಇಲ್ಲಿ ನೀವು ಇಷ್ಟು 4 ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ, ಡಾಟಾ ಮೀಡಿಯಾ OBB OBJ ಅಂತೇಳಿ। ನೀವು ಇಲ್ಲಿ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ। ನೋಡಿ ಇಲ್ಲಿ ಟೆಲಿಗ್ರಾಮ್ ಅಂತ ಒಂದು ಪೋರ್ಟಲ್ ಬರುತ್ತೆ, ಆದರೆ ಈ ಪೋರ್ಟಲಲ್ಲಿ ಇಮೇಜು ವಿಡಿಯೋ ಎಲ್ಲ ತೋರಿಸುತ್ತೆ, ಆದರೆ ಇಲ್ಲಿ ಏನು ಇಮೇಜ್ ವಿಡಿಯೋ ಏನೂ ಇರಲ್ಲ ಸ್ನೇಹಿತರೆ। ನಿಮ್ಮ ಡಾಟಾ ಎಲ್ಲಿದೆ ಅಂತೇಳಿ ನಿಮಗೆ ಗೊತ್ತೇ ಆಗಲ್ಲ, ಆ ರೀತಿ ಇದು ಮೆಥಡಲ್ಲಿ ಅಲ್ಲ ನೀವು ಮಾಡಬೇಕಾದ ಸ್ನೇಹಿತರೆ। ಡಾಟಾದಲ್ಲಿ ನೋಡಿ ಆ್ಯಂಡ್ರಾಯ್ಡ್ ಇದ್ದರೆ ನೋಡಿ, ಈಗ ಡಾಟಾಕ್ಕೆ ಹೋಗ್ತೀನಿ ನಾನು ನೋಡಿ, ಡಾಟಾ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಈ ರೀತಿ ಬರುತ್ತೆ ವಿವಿನ್ ಫೈಲ್ ಅಂತ ನೋಡಿ, ವಿವಿನ್ ಫೈಲ್ ಅಂತ ಬಂತಲ್ಲ, ಆದರೆ ಯಾವುದೇ ಡಾಟಾವನ್ನು ತೋರಿಸಲ್ಲ। ನಿಮ್ಮ ಫೈಲ್ನ ವಿ ಮಾಡಬೇಕಂದ್ರೆ ಅದನ್ನು ಕ್ಲಿಕ್ ಮಾಡಿ ಮತ್ತೆ ಪುನಃ ಆ್ಯಂಡ್ರಾಯ್ಡ್ ಅಂತ ಇದೆಯಲ್ಲ ಆ್ಯಂಡ್ರಾಯ್ಡ್ ಅಂತ ಆಪ್ಷನ್ ಮೇಲೆ ಬರಬೇಕಾಗುತ್ತೆ ಸ್ನೇಹಿತರೆ। ನೋಡಿ ಕೆಳಭಾಗದಲ್ಲಿ ಎಲ್ಲ ಆಪ್ಷನ್ಗಳಿದ್ದರು, ಅದರಲ್ಲಿ ಮತ್ತೆ ಸೇಮ್ ವಾಪಸ್ ಆ್ಯಂಡ್ರಾಯ್ಡ್ ಏನಿದೆಯಲ್ಲ ಆ್ಯಂಡ್ರಾಯ್ಡ್ ಮೇಲೆ ಬಂದು ನೋಡಿ, ಇಲ್ಲಿ ನಾನು ಈಗ ಆ್ಯಂಡ್ರಾಯ್ಡ್ ಬಂದಿದ್ದೀನಿ, ಅಲ್ಲಿ ಮತ್ತೆ ಡಾಟಾ ನೋಡಿ ಸ್ನೇಹಿತರೆ, ಡಾಟಾ ಮೇಲೆ ನೋಡಿ ಡಾಟಾ ಬಂದಿದ್ದೀನಿ। ಈಗ ಕೆಳಭಾಗದಲ್ಲಿ ಲಾಸ್ಟ್ ಕೊನೆಯದಾಗಿ ಬಂದರೆ ನಿಮಗೆ ಟೆಲಿಗ್ರಾಮ್ ಅನ್ನೋ ಒಂದು ಪೋರ್ಟಲ್ ಕಾಣುತ್ತೆ, ಆವಾಗೂ ಟೆಲಿಗ್ರಾಮ್ ಪೋರ್ಟಲ್ ಕಂಡಿತ್ತು, ಆದರೆ ಇವಾಗ ಮತ್ತೆ ಟೆಲಿಗ್ರಾಮ್ ಪೋರ್ಟಲ್ ಕಾಣುತ್ತೆ, ಅದು ಇದು ಫೈಲಿಗೂ ಆ ಫೈಲಿಗೂ ವ್ಯತ್ಯಾಸ ಇರುತ್ತೆ ಸ್ನೇಹಿತರೆ। ನೋಡಿ ಇಲ್ಲಿ OORG.Telegram ಮೆಸೆಂಜರ್ ಅಂತ ಇದೆಯಲ್ಲ, ಈ ಮೆಸೆಂಜರ್ ಫೈಲ್ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ಕ್ಯಾಚೆ ಫೈಲ್ ಅಂತ ಪೋರ್ಟಲ್ ಬಂತು ಸ್ನೇಹಿತರೆ। ಈಗ ಫೈಲ್ ಕ್ಲಿಕ್ ಮಾಡಿದಾಗ ಈ ಟೆಲಿಗ್ರಾಮ್ ಅಂತ ಬರುತ್ತೆ, ಈ ಟೆಲಿಗ್ರಾಮ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಮುಂದಿನ ಯಾವ್ಯಾವ ಒಳಗಡೆ ಪೇಜ್ ಇದೆ ಕ್ಲಿಯರ್ ಓಪನ್ ಆಗುತ್ತೆ ನೋಡಿ, ಟೆಲಿಗ್ರಾಮ್ ಆಡಿಯೋ, ಟೆಲಿಗ್ರಾಮ್ ಡಾಕ್ಯುಮೆಂಟ್, ಟೆಲಿಗ್ರಾಮ್ ಇಮೇಜ್, ಟೆಲಿಗ್ರಾಮ್ ಆಡಿಯೋ, ಈಗ ಒಂದು ನಾನು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನೋಡಿದ್ದೆ, ಇಷ್ಟೆಲ್ಲ ಇಮೇಜ್ಗಳು ಇದೆ ನೋಡಿ ಸ್ನೇಹಿತರೆ, ಡೌನ್ಲೋಡ್ ಆಗಿತ್ತು, ನಮಗೆ ಗೊತ್ತೇ ಇರಲ್ಲ, ನಾವು ಯಾವುದನ್ನು ಡೌನ್ಲೋಡ್ ಮಾಡಿರಲ್ಲ, ಆದರೆ ಆಟೋ ಡೌನ್ಲೋಡ್ ಆಗಿರುತ್ತೆ ಸ್ನೇಹಿತರೆ। ಇಷ್ಟನ್ನು ಎಟ್ ಎ ಟೈಮ್ ಒಂದೇ ಬಾರಿ ಡಿಲೀಟ್ ಮಾಡ್ಬೋದು ಸ್ನೇಹಿತರೆ, ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ। ಈ ರೀತಿ ಇದೆ ಫೈಲೆಲ್ಲ, ಯಾವುದಾದ್ರು ಒಂದು ಫೋಟೋ ಮೇಲೆ ಒತ್ತಿಟ್ಕೊಳ್ಳಿ, ರೈಟ್ ಮಾರ್ಕ್ ಬರುತ್ತಲ್ಲ, ಆ ನಂತರ ಮೇಲೆ ತುದಿಯಲ್ಲಿ 3 ಪಾಯಿಂಟ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ ಸೆಲೆಕ್ಟ್ ಆಲ್ ಅಂತ ಬರುತ್ತೆ, ಈಗೆಲ್ಲ ಸೆಲೆಕ್ಟ್ ಆಗಿ ಈಗ ಡಿಲೀಟ್ ಬಟನ್ ಮೇಲೆ ಒಂದು ಕೈ ಒತ್ತಿ ಅಥವಾ ಪ್ರೆಸ್ ಮಾಡಿಬಿಟ್ಟಿದ್ರೆ ನೋಡಿ ನಾನು ಎಲ್ಲ ತೋರಿಸ್ತಾ ಇದ್ದೀನಿ, ಫುಲ್ ಎಲ್ಲ ಸೆಲೆಕ್ಟ್ ಆಗಿದೆ। ಈಗ ಡಿಲೀಟ್ ಮೇಲಿದೆಯಲ್ಲ
ಆ ಮೇಲ್ಭಾಗದಲ್ಲಿರುವ ಡಿಲೀಟ್ ಬಟನ್ ಮೇಲೆ ಒಂದು ಪ್ರೆಸ್ ಮಾಡಿದರೆ ಕೇಳುತ್ತೆ ಡಿಲೀಟ್ ಆಲ್ ಅಂತ ಹೇಳಿ ಎಲ್ಲ ಡಿಲೀಟ್ ಆಗಿ ಆಟೋಮ್ಯಾಟಿಕಲಿ ಡಿಲೀಟ್ ಆಗಿ ಹೋಗುತ್ತೆ ನೋಡಿ ಸ್ನೇಹಿತರೆ ಒಟ್ಟು ಒಂದೇ ಬಾರಿ ಡಿಲೀಟ್ ಆಗುತ್ತೆ ಸ್ನೇಹಿತರೆ ನೀವು ಸಾಕಷ್ಟು ವೇಟ್ ಮಾಡಬೇಕಾಗುತ್ತೆ ನೋಡಿ ಎಲ್ಲ ಇಮೇಜ್ಗಳು ಕ್ಲಿಯರ್ ಆಗಿದೆ ಸ್ನೇಹಿತರೆ ಈಗ ಅಷ್ಟು ಕ್ಲಿಯರ್ ಆಗಿ ಹೋಯಿತು ಯಾವುದೇ ಇಲ್ಲ ಮೇಲ್ಭಾಗ ಮತ್ತೆ ಈಗ ವಿಡಿಯೋಸ್ಗಳಲ್ಲಿ ಯಾವುದಿದೆ ಅದೇ ಮೆಥಡಲ್ಲಿ ಒಂದು ರೈಟ್ ಕ್ಲಿಕ್ ಕೊಡೋದು ರೈಟ್ ಮಾರ್ಕ್ ಬರುತ್ತೆ ಸೆಲೆಕ್ಟ್ ಆಲ್ ಕೊಡೋದು ಡಿಲೀಟ್ ಕೊಡೋದು ಇದೇ ರೀತಿಯಾಗಿ ನಿಮ್ಮದು ಎಲ್ಲ ಏನು ಡಾಟಾ ಇದೆಯಾ ಫೈಲ್ ಮೇಲೆ ಅದಕ್ಕೆ ಟೆಲಿಗ್ರಾಮಿಗೆ ಸಂಬಂಧಪಟ್ಟಿದ್ದು ನಾಲ್ಕು ಪೇಜಲ್ಲಿ ಇಮೇಜ್ ಆಯಿತು ಡಾಕ್ಯುಮೆಂಟ್ ಆಯಿತು ನೋಡಿ ಈಗ ಡಾಕ್ಯುಮೆಂಟ್ಸಲ್ಲಿ ಇಲ್ಲೂ ಅದೇ ರೀತಿ ಒಂದು ಪ್ರೆಸ್ ಮಾಡಿಸ್ಕೊಳ್ಳೋದು ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋದು ಆಮೇಲೆ ಎಲ್ಲ ಆಲ್ ಸೆಲೆಕ್ಟ್ ಕೊಟ್ಟು ಪೂರ್ಣವಾಗಿ ಒಂದೇ ಟೈಮ್ ವೇಳೆಯಲ್ಲಿ ಡಿಲೀಟ್ ಮಾಡ್ಬೋದು ಸ್ನೇಹಿತರೆ ನೋಡಿ ಸೇಮ್ ನಿಮಗೆಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೆಲೆಕ್ಟ್ ಆಲ್ ಎಲ್ಲ ಸೆಲೆಕ್ಟ್ ಆಗಿದೆ ಮೇಲ್ಭಾಗದಲ್ಲಿ ಡಾಟ್ ಬಟನ್ ಮತ್ತೆ ರೈಟ್ ಕೊಟ್ಟಿದೆ ಈಗ ಡಿಲೀಟ್ ಕೊಟ್ಟಿದ್ರೆ ಸ್ನೇಹಿತರೆ ಎಲ್ಲ ಆ್ಯಕ್ಯುರೇಟಾಗಿ ಏನು ಒಂದೇ ಅಟ್ ಎ ಟೈಮು ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಇಲ್ಲಾಂದರೆ ನೀವು ಇನ್ನೊಂದು ಮೆಥಡ್ ಮಾಡ್ಬೋದು ಆ ಏನು ಟೆಲಿಗ್ರಾಮ್ ಫೈಲ್ಸ್ ಇದೆಯಲ್ಲ ಅವಷ್ಟು ಏನು ಡಾಕ್ಯುಮೆಂಟು ಇಮೇಜ್ ಅಂತ ಇದೆಯಲ್ಲ ಅವಷ್ಟನ್ನು ಒಂದೇ ಬಾರಿ ಡಿಲೀಟ್ ಮಾಡಿ ನೋಡಿ ಈ ರೀತಿ ಇಲ್ಲ ಅಂದ್ರೆ ಚೈಟ್ ಮಾಡಿ ನಿಮ್ಗೆ ಯಾವುದು ಬೇಕು ಅಂತ ಹೇಳಿದ್ರೆ ಒಂದನ್ನು ಅನ್ ಚೆಕ್ ಮಾಡ್ಕೊಳ್ಬೋದು ಉಳ್ಕೊಳ್ಳುತ್ತೆ ಡಿಲೀಟ್ ಮಾಡ್ಬೋದು ಸ್ನೇಹಿತರೆ ಉಳಿಸ್ಕೊಳ್ಳಬಹುದು ಇವಾಗ ಡಿಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕ್ಲಿಯರ್ ಆಯಿತು ಇವು ಬ್ಯಾಕ್ ಇವು ನಾಲ್ಕನ್ನು ಎಟ್ ಎ ಟೈಮ್ ಸೆಲೆಕ್ಟ್ ಮಾಡಿ ಡಿಲೀಟ್ ಅಂತ ಕೊಟ್ಟರೆ ಎಲ್ಲ ಒಂದೇ ಬಾರಿಗೆ ಡಿಲೀಟ್ ಆಗೋಗುತ್ತೆ ಸ್ನೇಹಿತರೆ ಮತ್ತು ಆ್ಯಪ್ ಓಪನ್ ಮಾಡಿದಾಗ ರೀ ತಾನೇ ತಾನೇ ಪೇಜ್ಗಳು ಓಪನ್ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗಿರುತ್ತೆ ಒಳಭಾಗದಲ್ಲಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಕ್ಯಾಚೆ ಇರ್ಬೋದು ಡಾಟಾ ಇರ್ಬೋದು ಎನಿ ಒಂದನ್ನು ನೀವು ಕ್ಲಿಯರ್ ಮಾಡ್ಬೋದು ಸ್ನೇಹಿತರೆ ನಾನು ಈ ರೀತಿಯಾಗಿ ನಿಮ್ಮ ಏನು ಸ್ಟೋರೇಜ್ ಫುಲ್ ಆಗಿರುತ್ತಲ್ಲ ಸ್ಟೋರೇಜನ್ನು ಕ್ಲಿಯರ್ ಮಾಡೋ ಮೆಥಡನ್ನು ನಾನು ನಿಮಗೆ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನನ್ನ ಈ ಟ್ರಿಕ್ಸು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಮುಂದುವರೆ ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಗ ಸಿಗುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಟೆಲಿಗ್ರಾಮ್ನ ಬ್ಯಾಕಪ್ ಏನು ಆಗಿರುತ್ತೋ ಡೌನ್ಲೋಡ್ ಆಗಿರುತ್ತೋ ಆ ರೀತಿ ಡಾಟಾವನ್ನು ಕ್ಲಿಯರ್ ಮಾಡೋದು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.